ರೇಣುಕಾಸ್ವಾಮಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾತಾಡ್ತಾ ಇದ್ದಾರೆ ದರ್ಶನ್ ಒಬ್ಬ ಮನುಷ್ಯತ್ವ ಇಲ್ಲದ ನಟ ಅವರು ಮನುಷ್ಯರ ಅನ್ನೋ ಪ್ರಶ್ನೆ ಅವರದ್ದಾಗಿದೆ ನನ್ನ ಮಗ ತಪ್ಪು ಮಾಡಿದರೆ ಪೊಲೀಸರಿಗೆ ಹೇಳಬಹುದಾಗಿತ್ತಲ್ವಾ ದರ್ಶನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನ್ಯೂಸ್ ಬಸ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ಇಷ್ಟು ಕ್ರೂರವಾಗಿ ಯಾಕೆ ಕೊಲೆ ಅವರಿಗೆ ಹೆಂಡತಿ ಮಕ್ಕಳಿಲ್ವಾ ಅನ್ನೋ ಪ್ರಶ್ನೆ ಪತಿ ರೇಣುಕಾಸ್ವಾಮಿ ನೆನೆದು ನ್ಯೂಸ್ ಬಸ್ ಮುಂದೆ ಪತ್ನಿ ಕಣ್ಣೀರಿಡ್ತಾ ಇದ್ದಾರೆ ಕೊಲೆಯಾದ ರೇಣುಕಾ ಸ್ವಾಮಿ ಕುಟುಂಬಸ್ಥರ ಜೊತೆ ನಮ್ಮ ಪ್ರತಿನಿಧಿ ಸಂದೇಶ್ ಮಾತುಕತೆ ನಡೆಸಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರನ್ನ ಕೊಲೆಗೊಯ್ದಿರುವಂತಹ ಅಮಾನವೀಯ ಕೃತ್ಯವನ್ನು ಒಬ್ಬ ಸ್ಯಾಂಡಲ್ವುಡ್ನ ಖ್ಯಾತ ನಟ ಮಾಡ್ತಾನೆ ಅಂದರೆ ನಿಜಕ್ಕೂ ಕೂಡ ಇದು ಖಂಡನೀಯ ವಿಚಾರ ಜೊತೆಗೆ ಕ್ಷುಲ್ಲಕ ಕಾರಣಕ್ಕೆ ಆ ರೀತಿ ಹಲ್ಲೆ ಮಾಡುವಂಥದ್ದು ಜೊತೆಗೆ ಕೊಲೆ ಮಾಡುವ ಮಟ್ಟಿಗೆ ಒಬ್ಬ ಚಿತ್ರನಟ ಹೋಗಿರುವಂಥದ್ದು ಎಲ್ಲ ಒಂದು ಕಡೆ ಸಾರ್ವಜನಿಕರಲ್ಲೂ ಕೂಡ ಅಸಹ್ಯ ಮೂಡಿಸಿರುವಂಥದ್ದು ಹಾಗಾಗಿ ಈಗ ಸದ್ಯ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಏನು ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾಕಂದರೆ ಇದ್ದಂಥ ಒಬ್ಬನೇ ಮಗನನ್ನು ಕಳ್ಕೊಂಡಿದ್ದಾರೆ ಅವರ ಪೋಷಕರಾಗಿರ್ಬೋದು ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲೂ ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ನೋವಿನಲ್ಲಿದ್ದಾರೆ ಅವರ ತಂದೆಯವ್ರನ್ನ ಮಾತನಾಡಿಸ್ತೀನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗ ನಿಮ್ಮ ಮಗನಿಗಾಗಿರುವಂಥ ಅನ್ಯಾಯ ಅಥವಾ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಸ್ಯಾಂಡಲ್ವುಡ್ನ ಒಬ್ಬ ನಟ ಕೊಲೆ ಮಾಡಿರುವಂಥದ್ದು ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು ಏನು ಅವರು ನಟರಂತ ಅವ್ರಿಗೆ ಏನು ಯಾವ ರೀತಿಯ ಸಂಬೋಧನೆ ಮಾಡಬೇಕು ಅವ್ರ ಮನುಷ್ಯತ್ವ ಇಲ್ಲದ ನಟ ನಟ ಅಂತ ಬರೀ ನಟನೆ ಮಾಡೋದಷ್ಟೇ ಆದರೆ ಮಾನಸಿಕವಾಗಿ ಅವನು ಎಷ್ಟು ಕೊಲೆಗಡಕ್ಕೆ ಇದ್ದಾನೆ ಅಂತ ತಿಳಿತು ಗೊತ್ತಾಗುತ್ತೆ ಇದರಿಂದ ಯಾಕಂದರೆ ಒಂದು ಸಣ್ಣ ಕಾರಣ ಏನು ಮೆಸೇಜ್ ಹಾಕಿದ್ದಾನಂತೆ ಏನು ಮೆಸೇಜ್ ಅಂತೂ ನಮ್ಗೆ ಗೊತ್ತಿಲ್ಲ ಆದರೆ ಅವನೇನು ಎಂಥ ಫಿಲ್ಮ್ ಹುಚ್ಚು ಅದು ಯಾವುದೂ ಇದು ಇರಲಿಲ್ಲ ನಮ್ಮಲ್ಲಿ ನೋಡ್ದಂಗೆ ಮನೆಯಲ್ಲೇ ನಮ್ಮ ಮನೆಯಲ್ಲೇ ನಾವು ಯಾರೂ ಸಿನಿಮಾ ನೋಡೋದೇ ಇಲ್ಲ ನಮ್ಮ ಮನೆಯಲ್ಲಿ ಸಿನಿಮಾ ನೋಡೋದಿಲ್ಲ ಅಂಥದ್ರಲ್ಲಿ ಆಯಿತು ಅವ್ನು ಡ್ಯೂಟಿ ಆಯಿತು ಇರೋ ಒಬ್ಬ ಮಗ ಮಗಳು ಇದೀವಿ ಇದ್ರೆ ಇಂಥದ್ರಲ್ಲಿ ಅವನು ಡ್ಯೂಟಿ ಮಾಡ್ಕೊಂಡು ಅವನು ಇದ್ದಾನೆ ಅವ್ನಿಗೇನು ಅಕಸ್ಮಾತ್ ತಪ್ಪು ಮಾಡಿದ್ರು ಕೂಡ ಪೊಲೀಸ್ನರ್ಗೋ ಅಥವಾ ಪೇರೆಂಟ್ಸ್ಗೋ ಹೇಳಿ ಅದನ್ನು ಸರಿ ಮಾಡ್ಕೋಬೋದಿತ್ತು ಆದರೆ ಕೊಲೆ ಮಾಡ್ತಕ್ಕಂಥ ಘಟನೆ ಇದು ಅಲ್ಲ ಕೊಡಲೇ ಮಾಡ್ಲಕ್ಕ ಯಾವ ಕಾರಣಕ್ಕೂ ಕೊಲೆ ಮಾಡ್ತಕ್ಕಂಥ ಘಟನೆ ಅಲ್ಲ ಅವರು ಯಾರಿಗೆ ಅವ್ರಿಗೆ ಮನುಷ್ಯತ್ವ ಐತೋ ಇಲ್ಲವೋ ಅವನಿಗೆ ಅದು ಈ ಹೊಡೆದ್ರ ಹೊಡೆದ್ರು ಯಾವ ರೀತಿ ಅಂದರೆ ಅವನಿಗೆ ಯಾವುದು ಅವನು ಏನು ಹೆಂಗೆ ಅವನು ಮನಸ್ಸು ಬಂದಿತ್ತು ಅಂತ ಮೂಗ್ ಹೊಡೆದಾರೆ ಗಲ್ಲು ಹೊಡೆದಾರೆ ತಲೆಗೆ ಹೊಡೆದ್ರೆ ತಲೆ ತೂತು ಬಿದ್ದಿದೆ ಎದೆ ಎರಡು ಪುಡಿ ಪುಡಿ ಆಗಿದ್ದಾವೆ ಅದು ತೋರಿಸಿದ್ದಾರೆ ನನಗೆ ತೋರಿಸಿದ್ರು ನಮಗೆ ಪ್ರಜ್ಞೆ ತಪ್ಪು ಬಿದ್ದಂಗೆ ಆಯ್ತು ಅಲ್ಲಿ ನೋಡ ಮಗ ನೋಡಿ ಹಾಂ ಒಂದು ಕೈ ಕಾಲು ಒಂದು ಜಿಬ್ ಸ್ಥಾನ ಬಿಟ್ಟಿಲ್ಲ ಮರ್ಮಾಂಗ ಕೊಡ್ತಾರೆ ಅಂತ ಕೊಲೆ ಮಾಡೋಂಥ ಘಟನೆ ಏನು ರೀ ಇದು ಇದನ್ನೆಲ್ಲ ನೋಡ್ರಿ ಪ್ರಚಾರನು ನೋಡಿರಿ ಯಾವುದೇ ಒಂದು ಮೆಸೇಜ್ ಹಾಕಿದಾನೆ ಅಂದರೆ ಕೊಲೆ ಮಾಡತಕ್ಕಂಥ ಅಮಾನುಷ ಕೃತ್ಯಕ್ಕೆ ಅವ್ರು ಕೈ ಹಾಕಿದ್ದಾರೆ ಅಂದರೆ ಅವ್ರಿಗೆ ಏನು ನಟರ ಅವ್ನ ಮನುಷ್ಯತ್ವ ಇದೆಯಾ ಅವ್ನು ದೇವ್ರ ಭಿ ಏನಾರ ಅವ್ನಿಗೆ ಕರುಣೆ ಇದಾನೆ ಅವ್ನಿಗೆ ಹೆಂಡತಿ ಮಕ್ಕಳು ಇಲ್ವಾ ನಟದಲ್ಲಿ ನೋಡಿ ತೋರಿಸೋದ್ರಿ ಏನು ಸಿನಿಮಾ ಮಾನವೀಯತೆ ತಾನೇ ಸಿನಿಮಾದಲ್ಲಿ ತೋರ್ಸೋದು ಆದರೆ ಇವರು ನಿಜ ಜೀವನದಲ್ಲಿ ಏನು ಜೀವನ ಮಾಡ್ತಾನೆ ಏನು ಮಾಡಿದ್ದಾನೆ ಆ ನಟ ಹಾಂ ಮನುಷ್ಯತ್ವ ಇದು ಇದೆಯಾ ಅವ್ನಿಗೆ ನಟನೆ ಅಂತ ಏನು ಆರು ಆದ್ರೇನೋ ಏನು ಆದ್ರೇನು ರೀ ಹಾಂ ಅವ್ನಿಗೆ ಕೊಲೆಗಡಕನೇ ಅವನು ಅವನಿಗೆ ಸರ್ಕಾರ ಆಗಲಿ ನ್ಯಾಯಯುತ ಶಿಕ್ಷೆಗಳು ಕೊಡಿಸ್ರಿ ಅವನಿಗೆ ಇವರು ನಟ ಇನ್ನೊಬ್ಬ ಯಾರೂ ಆ ರೀತಿ ಮಾಡಬಾರ್ದು ನನ್ನ ಮಗನಿಗಾದ ಅನ್ಯಾಯ ಯಾವ ಬಡಪಾಯಿಗೂ ಆಗಬಾರ್ದು ಆಗಬಾರ್ದು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ನನ್ನ ಮನಸ್ಸಿನ ನನ್ನ ಮಗನನ್ನು ಸಾವಿಗೆ ಆತ್ಮಕ್ಕೆ ಸಾಕ್ಷಿ ಶಾಂತಿ ಸಿಗುತ್ತೆ ಅನಿಸುತ್ತೆ ಇಬ್ಬರು ಸೊಸೆ ಸಣ್ಣವಳು ಇಪ್ಪತ್ತಾರು ವರ್ಷ ಮಗು ಪ್ರಗ್ನೆಂಟ್ ಇದ್ದಾಳೆ ಅವಳ ಜೀವನ ಹೇಗೆ ನಾವು ರಿಟೈರ್ಡಾದ ಮನುಷ್ಯರು ನಮ್ಮ ಜೀವನ ಏನೋ ಪೆನ್ಷನಲ್ಲಿ ಮಾಡ್ಕೊಂಡು ಹೋಗ್ತಿದ್ವಿ ಏನೋ ಅವನು ನೌಕರಿ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಇದ್ದಂಥ ಆ ಮಗುವಿನ ಪ್ರೀತಿ ಕಳ್ಕೊಂಡಿದ್ದಾನೆ ಕೊಲೆ ಮಾಡಿದ್ದಾರೆ ಪ್ರೀತಿ ಕೊಲೆ ಮಾಡಿದಾನೆ ಅವನು ಪ್ರೀತಿ ಕೊಲೆ ಮಾಡಿದ್ದಾನೆ ಜೀವನ ಕೊಲೆ ಮಾಡಿದ್ದಾನೆ ನಮ್ಮ ಸಣ್ಣ ನಮ್ಮ ಮನೆ ನಮ್ಮ ಜೀವನ ಹಾಳು ಮಾಡಿದ್ದಾರೆ ಹಾಂ ನಮ್ಮ ಸಂಸಾರ ಹಾಳು ಮಾಡಿದ್ದಾರೆ ಇಂಥರಿಗೆ ಯಾವ ರೀತಿ ಇದನ್ನು ಮಾಡಬೇಕು ಅಂತ ನಾವು ಏನು ಹೇಳೋಣ ಶಿಕ್ಷೆ ಏನು ಕೊಟ್ಟು ಏನು ಅವನಿಗೆ ಮನುಷ್ಯತ್ವನೇ ಇಲ್ಲ ಅವಳು ಬದುಕು ಹೆಂಗೆ ನಾವು ಸಾಗಿಸ್ಬೇಕು ಅವಳ ಜೀವನ ಹಾಂ ಸಣ್ಣ ವಯಸ್ಸು ಹಾಂ ಅದರಿಂದ ಸಿ ಬಿ ಐ ಸರ್ಕ ಸರಿಯಾದ ತನಿಖೆ ಮಾಡಿ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ರಿ ಮುಂದೆ ಯಾರು ಆ ರೀತಿ ಮಾಡಲಾರ್ದಂಗೆ ಸಮಾಜ ಎಚ್ಚೆತ್ಕೊಳ್ಬೇಕು ಇಂಥರ ಬಗ್ಗೆ ನಾನು ಕೇಳ್ಕಂತೀನಿ ಈಗ ಸಿ ಬಿ ಐ ಅಥವಾ ಸಿ ಐ ಡಿಗೆ ಆಗ್ರಹಿಸ್ತಾ ಇದ್ದೀರಾ ನೀವು ಹಾಂ ಹಾಂ ಸಿ ಬಿ ಐ ಅಥವಾ ಸರಿಯಾದ ತನಿಖೆ ಅಂದರೆ ಸಿ ಬಿ ಐ ಅಂತ ನಮಗನಿಸುತ್ತೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಸರ್ಕಾರ ಮಾಡ್ತಾರೆ ಅಂತ ಈ ಪೊಲೀಸ್ನವ್ರು ಮಾಡಿದ್ದಾರೆ ಅವ್ರನ್ನ ಆ ಪೊಲೀಸ್ ಕಾರ್ಯಕ್ಕೆ ನಾನು ಮೆಚ್ತೀನಿ ಮೆಚ್ತೀನಿ ಅದು ಸರಿಯಾದ ತೀಕ್ಷಣೆ ಆಗಬೇಕಂತ ಅಷ್ಟೇ ಪೊಲೀಸ್ನವ್ರು ಸರಿಯಾದ ಅದು ಶಿಕ್ಷಣ ಮಾಡಿದ್ದಾರೆ ತಕ್ಷಣ ಅವ್ರದ್ದು ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿವರೆಗೆ ಅವ್ರು ಮಾಡಿ ಕಾರ್ಯಕ್ಕೆ ನಾನು ಶ್ಲಾಘನೆ ಮಾಡ್ತೀನಿ ಸರ್ಕಾರ ಸರ್ಕಾರನೇ ಕೂಡ ಅವ್ರಿಗೆ ಯಾವ ರೀತಿ ಅವರು ಅಧಿಕಾರ ಅದೆಲ್ಲ ಬಳಸ್ಕೊಂಡು ತಕ್ಷಣಕ್ಕೆ ಆಗಲಾರ್ದಂಗೆ ನೋಡ್ಕೋಬೇಕಂತ ನಾನು ಕೇಳ್ತಿರೋದು ಈಗ ಅವರ ಪತ್ನಿ ಕೂಡ ಇದ್ದಾರೆ ಅವ್ರನ್ನ ಹೋಗ್ತೀನಿ ಮೇಡಮ್ ಕಡೆಯದಾಗಿ ನಿಮ್ಮ ಪತಿ ರೇಣುಕಾ ಸ್ವಾಮಿಯವರು ಯಾವತ್ತು ಕರೆ ಮಾಡಿದ್ರು ಈ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನಾದರೂ ಹೇಳ್ಕೊಂಡಿದ್ರಾ ಅಂತ ಶನಿವಾರ ಡ್ಯೂಟಿಗೆ ಹೋದವ್ರು ಅಲ್ಲಿ ಮಧ್ಯಾಹ್ನದ ಫೋನ್ ಮಾಡಿ ನಾಲ್ಕು ಜನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಊಟಕ್ಕೆ ಬರೋಲ್ಲ ಏಳುವರೆಗೆ ಬರ್ತಾನೆ ಅಂದರೆ ಏಳುವರಿಂದ ಫೋನ್ ಸ್ವಿಚ್ ಆಫೇ ಐತಿ ಅವ್ರು ಕರ್ಕೊಂಡೋಗಿ ಮೋಸ್ ಆ ಅಲ್ಲಿ ಡ್ಯೂಟಿಯಿಂದನೇ ಕರ್ಕ ಬಲವಂತವಾಗಿ ಕರ್ಕೊಂಡೋಗಿದ್ದಾರೆ ಅಲ್ಲಿಂದ ಸಿ ಬ್ರ್ಯಾಂಚಿಂದನೇ ಕರ್ಕೊಂಡು ಹೋದ್ರೆ ಸಿ ಸಿ ಕ್ಯಾಮ್ರಾ ಐತಿ ಅಂತ ಎಲ್ಲೋ ನಿಲ್ಲಿಸಿ ಹೇಳ್ಬಿಟ್ಟು ಕರ್ಕೊಂಡೋಗಿದಾರೆ ಏಳುವರಿಂದ ಮೊಬೈಲ್ ಕಸ್ಕೊಂಬಿಟ್ಟಾರೆ ಕಸ್ಕೊಂಡು ಮೊಬೈಲ್ ಯಾಕೆ ಕಸ್ಕೊಬೇಕಿತ್ತು ರೀ ಫೋನ್ ಮಾಡ್ತಿದ್ರು ತಿಳಿಸ್ತಿದ್ರು ಮೊಬೈಲ್ ಕಸ್ಕೊಂಡು ಸು ಸ್ವಿಚ್ ಆಫ್ ಮಾಡ್ತಾರೆ ಆಮೇಲೆ ನಿನ್ನೆ ಡೆಡ್ ಬಾಡಿ ಬಂದಾಗ ನಮ್ಮ ಮನೆಯವ್ರ ಥರನೇ ಅನಿಸ್ಲಿಲ್ಲ ಆ ಥರ ವಿಕಾರವಾಗಿ ಮೂಗ್ ಚಪ್ಪಟ್ಟಿ ಆ ಥರ ಅವ್ರನ್ನ ನಮ್ಮ ಮನೆಯವರು ಇರೋದೇ ಈ ಥರ ಇದ್ದಾರೆ ಆಕಾರ ಆದರೂ ಅದರೊಳಗೆ ಹತ್ತು ಹನ್ನೆರಡು ಜನ ಒಬ್ಬನೇ ಹತ್ತು ಹನ್ನೆರಡು ಜನ ಆಗಿ ಹೊಡೆದರೆ ನಾನು ಪ್ರೆಗ್ನೆಂಟ್ ಬೇರೆ ಇದ್ದಾನೆ ಐದು ತಿಂಗಳು ಅಂತ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾವಳ ಬಿಡು ಅಂತೂ ಬಿಟ್ಟಿಲ್ಲ ಅಕ್ಕಿ ಪವಿತ್ರಗೌಡ ಅವಳು ಹೆಣ್ಣಾಗಿ ಸುಮ್ಮನೆ ಅದು ಮೆಸೇಜ್ ಎಲ್ಲ ಸಹಜ ಸುಮ್ಮನೆ ಹೇಳಿಲ್ಲಂಗೆ ಸುಮ್ಮನೆ ಇದ್ದಿದ್ರೆ ಆಕಿತ್ತು ಅದೇ ದೊಡ್ಡ ವಿಶ್ ಮಾಡಿ ಅವಳು ಹೆಣ್ಣಾಗಿ ನಾನು ಐದು ತಿಂಗಳು ಪ್ರೆಗ್ನೆಂಟ್ ಅದ ನನ್ನ ಮನೆಯವ್ರ ಪಾಪು ಎಷ್ಟು ಆಸೆ ಪಡ್ತೀವಿ ಪಾಪು ನೋಡ್ಲಿಲ್ಲಂಗೆ ಸಾಯಿಸ್ಬಿಟ್ಲು ಅವಳು ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಿದ್ಲು ಅವಳಿಂದನೇ ಆಗಿದ್ದು ಹೆಣ್ಣಾಗಿ ಅವಳು ಏನು ಹೇಳಿಲ್ಲಂಗೆ ಸುಮ್ಮನೆ ಇದ್ದಿದ್ದರೆ ಚೆನ್ನಾಗಿರ್ತೀವಿ ನನ್ನ ಗಂಡ ಡ್ಯೂಟಿಗೆ ಹೋಗ್ತಿದ್ದ ನನ್ನ ಜೀವನ ಹೆಂಗ ರೂಪಿಸ್ತಿದ್ರು ನಮ್ಮ ಗಂಡ ಇಲ್ಲ ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ ಅವ್ಳು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ರಿ ಅವಳು ಯಾಕೆ ಹಿಂಗೆ ಮಾಡಿದ್ಲು ರೀ ಇನ್ನು ಒಂದು ಸಂಸಾರ ಆಳ್ ಮಾಡಿಟ್ಟಾಳಲ್ರಿ ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಷ್ಟೇ ರೀ ಮುಂದೆ ನಮ್ಮ ಪಾಪು ಬೇರೆ ಐತಿ ಹೆಂಗೆ ಜೀವನ ಮಾಡ್ಬೇಕ್ ರೀ ನಾನು ಹೌದು ಅವಳು ಸುಮ್ಮನೆ ಇದ್ದರೆ ಚೆನ್ನಾಗಿ ಆಕಿತ್ ಅವಳು ಹೆಣ್ಣಾಗಿ ಹಿಂಗ್ ಮಾಡಿದ್ರಿ ಅವಳಿಗೂ ಇದ್ದಿದ್ದೇ ತಗೊಳ್ರಿ ಅವ್ರ ಗಂಡ್ ಮಕ್ಕಳು ಇಷ್ಟು ಏನ್ತಿ ಪ್ರೆಗ್ನೆಂಟ್ ಅಂತೂ ಬಿಡಲಿಲ್ಲ ಹತ್ತನ್ನೆರಡು ಜನ ಹೊಡೆದರೆ ಕುಡಿದ್ಬಿಟ್ಟು ಹೊಡೆದಾರೆ ಹಿಂಗೆಲ್ಲ ಯಾಕೆ ಹಿಂಸೆ ಹಿಂಸೆ ಯಾಕೆ ಚಿತ್ರ ಹಿಂಸೆ ಕೊಟ್ಟು ಯಾಕೆ ಸಾಯಿಸ್ಬೇಕ್ರೆ ಅವ್ರಿಗೆ ಏನ್ರು ಮಕ್ಕಳಿಲ್ ಏನ್ರಿ ಕಾನೂನು ಪೊಲೀಸಿಗೆ ಒಪ್ಸಿದ್ರೆ ಆಕಿತ್ತು ಹಿಂಗೆ ಯಾಕೆ ಕೊಲೆ ಮಾಡ್ಬೇಕಿತ್ತು ರೀ ಹಂಗ್ದು ನಮ್ಮ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು ನಾನು ಪ್ರೆಗ್ನೆಂಟಿಂದ ಬರೀ ನಿನ್ನೆ ನಮ್ಮ ಮನೆಯವ್ರು ಬರ್ತಾರಂತಾನೆ ಕಾಯ್ತಾನೇ ಇದ್ದೆ ಬರಲಿಲ್ಲ ನಮಗೆ ನಿದ್ದೆನೂ ಬರಲಿಲ್ಲ ನಿನ್ನೆ ನಮ್ಮ ಮನೆಯವ್ರಿಗೋಸ್ಕರ ಚಿಂತೆ ಬರೀ ನಮ್ಮ ಮನೆಯವ್ರ್ದೇ ನೆನಪು ಹೆಂಗ್ ಜೀವನ ನಡೆಸ್ಬೇಕ್ರಿ ನಾನು ಪಾಪು ಬೇರೆ ಐತಿ ನಮ್ಮ ಮನೆಯವ್ರ ಪಾಪು ನೋಡ್ಲಿಲ್ಲ ನಂಗೆ ಹೋಗ್ಬಿಟ್ರಲ್ರಿ ಮಕ್ಳ ಇಷ್ಟು ಆಸಿ ಕೊಡ್ರಿ ನಮ್ಮ ಗಂಡಗೆ ಆತ್ಮಕ್ಕೆ ಶಾಂತಿ ಸಿಗ್ರಿ ದರ್ಶನ್ ಅವರ ಅಭಿಮಾನಿ ಬಳಗದಲ್ಲಿ ಇವ್ರೇನಾದ್ರು ಗುರುತಿಸಿಕೊಂಡಿದ್ರೆ ಯಾಕಂದ್ರೆ ಈಗ ದರ್ಶನ್ ಅವ್ರ ಅಭಿಮಾನಿ ಆಗಿದ್ರು ಬರ್ತಾ ಇದೆ ಅದಕ್ಕೆ ದರ್ಶನ್ ಅವ್ರ ಅಭಿಮಾನಿನ ಅವರು ದರ್ಶನ್ ಅಭಿಮಾನಿಯಾಡಿಗ ಅವ್ರು ಡ್ಯೂಟಿ ಮುಗಿಸ್ತಿದ್ರು ಇನ್ಚಾರ್ಜ್ ಆಗಿದ್ರೂಟಿ ಮನೆಯ ಕರ್ದ್ರು ನಮ್ಮ ಅಪ್ಪ ಅಮ್ಮ ಬೈತಾರೆ ಡ್ಯೂಟಿ ಐತಿ ಇನ್ಚಾರ್ಜ್ ಆಗೇನು ಹೆವಿ ಐತಿ ಅಂತಾನೆ ಅವ್ನ ಪಾಡಿಗೆ ಅವನಿದ್ದ ಹಿಂಗ ಗೊತ್ತಾಗ್ಲಿಲ್ಲ ಬಂದ್ ಹೆಂಗ ಮೋಸ್ ದಿಂದ ಕರ್ಕೊಂಡ್ ಹೋಗಿ ಹಿಂಗೆ ಮಾಡ್ಯಾರ ನೋಡ್ರಿ ಹಿಂಗೆ ಯಾಕೆ ಮಾಡ್ಬೇಕಿತ್ರಿ ಸುಮ್ ನಮ್ಮ ಜೀವ ಬರ್ತಿದ್ರು ನಮ್ಮ ಮನೆಯವ್ರು ಚೆನ್ನಾಗಿ ಇರ್ತಿದ್ರು ನಮ್ಮದು ಜೀವನ ಹಾಳು ಮಾಡಿಬಿಟ್ಟರು ನೋಡ್ರಿ ಹಿಂಗೆ ಅವರು ಮನುಷ್ಯ ಏನ್ರಿ ಸುಮ್ಮನೆ ವಾರ್ನಿಂಗ್ ಮಾಡಿಬಿಟ್ಟಿದೆ ಸಾಕಿ ಹಾಕಿತ್ತು ಅವಳು ಸುಮ್ಮನೆ ಇರೋ ಬಿಟ್ಟು ಒಂದು ಇದನ್ನೇ ದೊಡ್ಡ ವಿಶ್ ಮಾಡಿದ್ರು ಅವಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ತೊಂದರೆ ಕೊಟ್ಟರು ಹಾಕಿ ಮುಂದೆ ಚೆನ್ನಾಗಿರ್ತಾಳೇನ್ರಿ ಜೀವನ ಅವ್ರು ದೊಡ್ಡ ಸ್ಟಾರ್ ನಟ ಆದರೂ ಏನು ಹೆಂಡ್ತಿ ಪ್ರೆಗ್ನೆಂಟ್ ಅಂತೂ ಬಿಡ್ಲಿಲ್ಲ ಅವ್ರು ಯಾರು ನಟರ್ರಿ ಹೌದು ನಮ್ಮ ಜೀವನ ಯಾರು ರೂಪಿಸ್ಕೊಡ್ತಾರ ಅತ್ತಿ ಮಾವಿಗೆ ಬೇರೆ ವಯಸ್ಸಾಗೈತಿ ನಾನು ಬೇರೆ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಹೆಂಗೆ ಜೀವನ ನಡೆಸ್ಬೇಕ್ರಿ ನನ್ನ ಮುಂದೆ ನಮ್ಮ ಮನೇಲಿ ಇದ್ರು ಹೆಂಗೋ ಮಾಡ್ತಿದ್ರು ಹೆಂಗೋ ನಮ್ಮ ಮನೆಯ ಮುಖ ನೋಡ್ಕೊಂಡು ಜೀವನ ಮಾಡ್ತಿದ್ದೀನಿ ನಮ್ಮ ಮನೆಯವರೇ ಇಲ್ಲ ಏನು ಮಾಡಣ ಅಲ್ಲ ಈಗ ಮೆಸೇಜ್ ಒಂದೇ ಕಾರಣ ಅನ್ಸುತ್ತ ಈ ರೀತಿ ಹಲ್ಲೆ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾರೆ ಅಂದ್ರೆ ನನಗೂ ನಿನ್ನೆ ನ್ಯೂಸ್ ಬಂದ ಮೇಲೆ ಗೊತ್ತಾಗಿತ್ತು ಹಿಂಗೆಲ್ಲ ಮಾಡ್ತಾರಂತ ಅನ್ಕೊಂಡೆ ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಆತು ಮೆಸೇಜ್ ಮಾಡೋದೆಲ್ಲರೂ ಸಹಜನೇ ನಮ್ಮ ಮನೆಯವ್ರು ಒಬ್ಬರೇ ಇದ್ರೆ ಎಷ್ಟು ಜನ ಫ್ಯಾನ್ ವ್ಯೂಸ್ ಎಷ್ಟು ಜನ ಮೆಸೇಜ್ ಹಾಕಿ ಹಾಕ್ತಾರೆ ಕಮೆಂಟ್ಸ್ ಎಷ್ಟು ಕೆಟ್ಟದಾಗ ಏನೇನೇ ಇರ್ತತೆ ಅದೇ ಎಲ್ಲ ಬಿಟ್ಟು ನಮ್ಮ ಮನೆಯವರೇ ಬೇಕಿತ್ತ ಸಾಯ್ಸಕ್ಕೆ ನಾನು ಐದು ತಿಂಗ್ಳು ಪ್ರೆಗ್ನೆಂಟ್ ಇದ್ದ ನಮ್ಮ ಜೀವನ ಹೆಂಗೆ ರೀ ಅವರು ಅವ್ರ ಮನುಷ್ಯ ಏನ್ರಿ ಕರ್ಕೊಂಡೋಗಿ ಹಿಂಗೆ ಹಿಂಸೆ ಮಾಡಿ ಕುಡಿಸಿ ಒಬ್ಬನೇ ಆಗಿ ಹಿಂಗೆ ಹತ್ತೆರಡು ಜನ ಆಗಿ ಒಡ್ದಾರೆ ಕಾನೂನು ಪೊಲೀಸಿಗೆ ಹೇಳಿದ್ರು ವಾರ್ನಿಂಗ್ ಮಾಡಿದ್ರೆ ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಆಕಿತ್ತು ಹೋಗಿ ಕರ್ಕೊಂಡು ಇಲ್ಲೇ ವಾರ್ನಿಂಗ್ ಮಾಡಿದ್ರೆ ಆಕಿತ್ತು ಬೆಂಗ್ಳೂರಿಗೋಗಿ ಕರ್ಕೊಂಡು ಕೂಡಕ್ಕಿ ಹಿಂಸೆ ಥರ ಒಡೆದು ಆ ಥರ ಮೊದಲೇ ಅವರು ಹಿಂಗಿದ್ರು ಅದ್ರೊಳಗೆ ಹಿಂಗೆ ಮಾಡಿದ್ರೆ ಹೆಂಗ್ರಿ ಹೌದು ಈಗ ಏನು ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ ಯಾಕೆಂದರೆ ಈ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಯಾಕಂದ್ರೆ ಒಬ್ಬ ಪ್ರಭಾವಿ ಅಂತ ಅನ್ನೋ ಮಾತ್ರಕ್ಕೆ ಆತ ಏನು ಬೇಕಾದರೂ ಮಾಡಬಹುದು ಅನ್ನೋದು ತಪ್ಪು ಹಾಗಾಗಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನ ನೀವೇನು ಆಗ್ರಹ ಮಾಡ್ತೀರ ಅರೆಸ್ಟ್ ಮಾಡ್ಯಾರಲ್ಲ ಅವ್ರಿಗೆ ನನಗೆ ಮೋಸ ಆಗೈತಲ್ಲ ನನ್ನ ಗಂಡನ ಸಾಯಿಸ್ಯಾರಲ್ಲ ಕೊಲೆ ಬ ನನ್ನ ಮಕ್ ನಮ್ಮ 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 ಮನೆಯವ್ರ ಮುಖ ನೋಡ್ಲಿಂಗೆ ಆ ಥರ ಅಪ್ಪಚ್ಚಿ ತರ ಮಾಡಿಬಿಟ್ಟಾರೆ ನಮ್ಮ ಮನೆಯವರು ಅವರಿಗೂ ಶಿಕ್ಷೆ ಆಗ್ಬೇಕು ನಮ್ಮ ಶಿಕ್ಷೆ ಆದ್ರೆ ನಮ್ಮ ಆತ್ಮಕ್ ಶಾಂತಿ ಸಿಕ್ತತಿ ಆ ಪವಿತ್ರಗೋಡೆ ಎಲ್ಲಿಲಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ದರ್ಶನ್ ಸರ್ರಿಗೆ ಹೇಳಿ ಅವರೇ ಮಾಡ್ಯ ಅವಳು ಹೆಣ್ಣಾಗಿ ಹಿಂಗೆ ಆಗ್ಯಾಳ ಅವ್ಳು ಹೇಳಿಲ್ಲಂಗೆ ಸ್ಪಾಡಿತ್ತು ಅವಳಿಗೂ ಶಿಕ್ಷೆ ಆಗ್ಬೇಕು ಎಲ್ಲರಿಗೂ ಶಿಕ್ಷೆ ಆಗೋ ನನ್ನ ಗಂಡಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಕಡೆಯದಾಗಿ ನಿಮ್ಗೆ ಯಾವತ್ತು ಕಡೆಯದಾಗ ಕರೆ ಮಾಡಿದ್ರು ಏನಂತ ಹೇಳಿದ್ರು ಫೋನ್ನಲ್ಲಿಂದು ಶನಿವಾರನೇ ಹೇಳಿದರು ಮಧ್ಯಾಹ್ನ ಬರೋಕ್ಕಾಗಲ್ಲ ಡ್ಯೂಟಿಗೆ ಡ್ಯೂಟಿಯಿಂದನೇ ಅಲ್ಲಿಂದ ಏಳುವರೆಗಿಂದ ಏಳುವರೆಗೆ ಬರ್ತಾನೆ ಮನೆಗೆ ಬರಲ್ಲ ಕಾರಾಗೆ ಹಳೆ ಫ್ರೆಂಡ್ಸ್ ಸಿಕ್ಕಾರೆ ನಾಲ್ಕು ಜನ ಡ್ಯೂಟಿಗೆ ಊಟಕ್ಕೆ ಹೋಗ್ತಾನೆ ಏಳುವರೆಗೆ ಬರ್ತಾನಿತ್ರಿ ಅವಾಗಿಂದ ಕರ್ಕೊಂಡು ಹಿಂಗೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಾರೆ ನೋಡಿರಿ ಸು ಆನ್ ಇದ್ದಿದ್ರೆ ಹೆಂಗೋ ನಮ್ಮ ಮನೆಯವ್ರು ಹೆಂಗೋ ಸಿಕ್ತಿದ್ರಿ ನಾವು ಸ್ವಿಚ್ ಆಫ್ ಮಾಡಿಬಿಟ್ಟಾರ್ರಿ ಅದೇ ಹಿಂಗೆ ಮ ಹಿಂಗೆ ವಿಕಾರವಾಗಿ ಯಾಕೆ ಸ್ವಿಚ್ ಆಫ್ ರೀ ಹೌದು ಸ್ವಿಚ್ ಆಫ್ ಮಾಡಿದಕ್ಕೆ ಎಲ್ಲ ಹಿಂಗ್ ಬಂತು ಅವರು ಮನುಷ್ಯ ಆಗಿ ಇನ್ನೊಂದು ಸಂಸಾರಕ್ಕೆ ತೊಂದ್ರೆ ಕೊಟ್ಟರೆ ಅವರು ಚೆನ್ನಾಗಿರ್ತಾರೆ ಇದಿಷ್ಟು ಕುಟುಂಬಸ್ಥರ ಒಂದು ಮಾತು ಅಂದ್ರೆ ಎಲ್ಲ ಒಂದು ಕಡೆ ಈ ಒಂದು ಸಾವಿಗೆ ನಮಗೆ ನ್ಯಾಯ ಬೇಕು ಅನ್ನೋ ಮಾತನ್ನ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಲೋಕೇಶ್ ಜೊತೆ ಸಂದೇಶ್ ನ್ಯೂಸ್ ಫಸ್ಟ್ ಚಿತ್ರದುರ್ಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ